ಇಂದಿನ ಕಾಲದಲ್ಲಿ ದಪ್ಪ ಇರೋರು ಸಣ್ಣ ಆಗೋಕೆ ಹರಸಾಹಸನೇ ಪಡ್ತಾರೆ ಸಣ್ಣ ಆಗಿರೋರು ದಪ್ಪ ಆಗೋಕು ಕೂಡ ಅಷ್ಟೇ ಹರಸಾಹಸ ಪಡ್ತಾರೆ ಅಂತ ಹೇಳಿದ್ರೆ ದಪ್ಪ ಆಗಲ್ಲ ಜಿಮ್ಗೆ ಹೋಗ್ತಾರೆ ಡಯಟ್ ಮಾಡ್ತಾರೆ ಆದ್ರೂ ಕೂಡ ದಪ್ಪ ಇದ್ದವರು ಸಣ್ಣ ಆಗೋಕೆ ಆಗೋದೇ ಇಲ್ಲ ಕೆಲವೊಬ್ರು ಆಗ್ಬಿಡ್ತಾರೆ ಆದ್ರೆ ಇನ್ ಕೆಲವೊಬ್ರು ಡಯೆಟ್ ಮಾಡ್ಬೇಕಾದ್ರೆ ತಮ್ಗ ಇಷ್ಟ ಬಂದಿರೋ ಆಹಾರವನ್ನು ಕೂಡ ಸೇವನೆ ಮಾಡ್ತಾರೆ ಆದ್ದರಿಂದ ದೇಹದ ತೂಕ ಹಾಗೆ ಇರುತ್ತೆ ಹೊರತು ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ ನೀವೇನಾದ್ರೂ ಜಿಮ್ ಹೋದ್ರೆ ಹತ್ತರಿಂದ ಇಪ್ಪತ್ತು ಕೆಜಿ ಜಿ ಕಡಿಮೆ ಆಗ್ಬಹುದು ಆದ್ರೆ ಇಲ್ಲೊಬ್ಬ ಯುವಕ ಬರೋಬ್ಬರಿ ಐದ್ನೂರ ನಲ್ವತ್ತಾರು ಕೆ ಜಿ ಅನ್ನ ಹಾಗಾದ್ರೆ ಯಾವ್ ಈ ಯುವಕ ಏನ್ ಮಾಡ್ದ ಆ ತರದ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ಹೌದು ವೀಕ್ಷಕರೇ ನೀವು ಕೇಳಿದ್ದಂತೂ ಸತ್ಯ ಹತ್ತು ಕೆಜಿ ಜಿ ಇಳಿಸೋಕೆ ಬಹುದೊಡ್ಡ ಸವಾಲಾಗ್ಬಿಟ್ಟಿದೆ ಅಂಥದ್ರಲ್ಲಿ ಐದ್ನೂರ ನಲವತ್ತಾರು ಕೆ ಜಿಯನ್ನ ಇಳಿಸ್ತಾ ಅಂತ ಅಂದ್ರೆ ಸಂಶಯ ಬರೋದು ಖಂಡಿತ ಆದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ತೂಕವನ್ನ ಹೊಂದಿದ್ದ ವ್ಯಕ್ತಿ ಈಗ ಐದ್ನೂರ ನಲವತ್ತ ಆರು ಕೆ ಜಿಯನ್ನ ವಿಶ್ವದಾದ್ಯಂತ ಸುದ್ದಿಯನ್ನ ಮಾಡ್ತಿದ್ದಾನೆ ಆತನ ತೂಕ ಈಗ ಜಸ್ಟ್ ಅರವತ್ ಮೂರು ಕೆ ಮಾತ್ರ ಇದನ್ನ ನಂಬೋಕೆ ಕಷ್ಟ ಆಗ್ಬಹುದು ನಿಮ್ಗೆ ಆದ್ರೆ ನೀವು ನಂಬಲೇಬೇಕು ವಿಶ್ವದ ಅತ್ಯಂತ ಹೆಚ್ಚು ದೇಹ ತೂಕವನ್ನ ಹೊಂದಿದ್ದಂತಹ ವ್ಯಕ್ತಿ ಅಂತ ದಾಖಲೆಯನ್ನ ಹೊಂದಿದ್ದ ಸೌದಿ ಅರೇಬಿಯಾದ ಖಾಲಿದ್ ಬಿನ್ ಬರೋಬ್ಬರಿ ಆರ್ನೂರ ಹತ್ತು ಕೆಜಿ ಜಿ ದೇಹ ತೂಕವನ್ನ ಹೊಂದಿದ್ದ ಆದ್ರೆ ಈಗ ಆತ ಐನೂರ ನಲವತ್ತಾರು ಕೆಜಿ ತೂಕವನ್ನ ಇಳಿಸಿ ಸದ್ಯ ಅರವತ್ ಮೂರು ತೂಕಕ್ಕೆ ಹೊಂದಿದ್ದಾನೆ ಆರ್ನೂರ ಹತ್ತು ಕೆಜಿ ತೂಕ ಹೊಂದಿದ್ದಂತಹ ಖಾಲಿದ್ಗೆ ನಡೆದಾಡಲು ಕೂಡ ಕಷ್ಟವಾಗ್ತಾ ಇತ್ತು ಮೂರು ವರ್ಷಗಳ ಕಾಲ ಹಾಸಿಗೆಯನ್ನ ಹಿಡಿದಿದ್ದ ಆತನಿಗೆ ದಿನದಿಂದ ದಿನಕ್ಕೆ ಆರೋಗ್ಯವು ಹದಗೆಡಿಯಲು ಪ್ರಾರಂಭವಾಗ್ತಿತ್ತು ತನ್ನ ನಿತ್ಯ ಕರ್ಮವನ್ನ ಮುಗಿಸಿಕೊಳ್ಳುವುದಕ್ಕೂ ಸಹ ಇನ್ನೊಬ್ಬರ ಅವಲಂಬನೆ ಬೇಕಾಗುವಂತಹ ಪರಿಸ್ಥಿತಿ ಇತ್ತು ಹೀಗಾಗಿ ವೈದ್ಯರ ಸಲಹೆ ಮೇರೆಗೆ ಅನಿವಾರ್ಯವಾಗಿ ದೇಹದ ತೂಕವನ್ನ ಇಳಿಸಿಕೊಂಡಿದ್ದಾನೆ ಖಾಲಿದ ದೇಹದ ದುರಾವಸ್ಥೆಯನ್ನ ಕಂಡು ಸೌದಿ ಅರೇಬಿಯಾದ ಮಾಜಿ ರಾಜ ಅಬ್ದುಲ್ಲಾ ಅವರು ಮರುಗಿದ್ರು ಹೀಗಾಗಿ ಖಾಲಿದ್ ಜೀವವನ್ನ ಉಳಿಸಲು ಒಂದು ಯೋಜನೆಯನ್ನ ಅಬ್ದುಲ್ಲಾ ಅವರು ರೂಪಿಸಿದ್ರು ಅಲ್ಲದೆ ಯಾವುದೇ ಹಣವನ್ನ ತೆಗೆದುಕೊಳ್ಳದೆ ಉತ್ತಮ ಮಟ್ಟದ ವೈದ್ಯಕೀಯ ಆರೈಕೆಗಳನ್ನ ನೀಡಲು ತೀರ್ಮಾನ ಕೂಡ ಮಾಡಿದ್ರು ಮೂವತ್ತು ವೃತ್ತಿಪರ ವೈದ್ಯರ ತಂಡವನ್ನ ನೇಮಿಸಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಹಾಸಿಗೆಯನ್ನ ಬಳಸಿಕೊಂಡು ಗ್ರಾಸ್ಟಿಕ್ ಬೈಪಾಸ್ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು ಶಸ್ತ್ರಚಿಕಿತ್ಸೆಯ ನಂತರ ಖಾಲಿದ್ ಅವನು ತೂಕವನ್ನ ಬರೋಬ್ಬರಿ ಅರವತ್ ಮೂರು ಕೆಜಿಗೆ ಇಳಿಸಿಕೊಂಡಿದ್ದಾನೆ ತನ್ನ ದೇಹ ಪ್ರಕೃತಿಯನ್ನ ಕಂಡು ಸ್ವತಃ ಕಾಲಿದ್ ಕೂಡ ಅಚ್ಚರಿಯಾಗಿದ್ದಾನೆ ಆತನ ದೇಹದಲ್ಲಿ ಭಾರಿ ಬದಲಾವಣೆಯಾಗಿದೆ ಚರ್ಮವು ಹೊಸ ದೇಹಕ್ಕೆ ಹೊಂದಿಕೊಳ್ಳಲು ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಹೆಚ್ಚುವರಿ ಚರ್ಮವನ್ನ ತೆಗೆಯಲಾಗಿದೆ ಈಗ ಖಾಲಿದ್ ಸಂಪೂರ್ಣ ಆರೋಗ್ಯವಾಗಿದ್ದಾನೆ ಆರು ತಿಂಗಳ ಹಿಂದೆ ಬರೋಬ್ಬರಿ ಆರ್ನೂರ ಹತ್ತು ಕೆ ಜಿ ಇದ್ದ ಕಾಲಿತ್ ಈಗ ಅರವತ್ ಮೂರು ಕೆಜಿಗೆ ಇಳಿದಿದ್ದಾರೆ ಒಟ್ನಲ್ಲಿ ವೈದ್ಯರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋಕೆ ಸಾಧ್ಯ ಅಸಾಧ್ಯ ಇಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಒಟ್ಟು ಮನಸ್ಸು ಮಾಡ್ಬೇಕಷ್ಟೇ